हाय फ्रेंड्स, वेलकम टू गौरीज किचन एंड कलेक्शंस। फ्रेंड्स, इवत नानु दोड्डपत्रे चटनी माड्ता इदीनि। इदु इडली चपाती बिसी अन्नद जोतेगे तुंबाने रुचियागिरुत्ते। हागाद्रे बन्नि, तड माडदे वीडियो स्टार्ट माडोण। ಮೊದಲಿಗೆ ಒಂದೂವರೆ ಇಡಿಯಷ್ಟು ದೊಡ್ಡಪತ್ರೆ ಸೊಪ್ಪನ್ನ ತೊಗೊಂಡು ಅದನ್ನು ಕ್ಲೀನಾಗಿ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ನೀರನ್ನ ಕ್ಲೀನಾಗಿ ಸೋರಿಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿತುರಿ, ಒಂದು 6 ಎಸಳು ಬೆಳ್ಳುಳ್ಳಿ, ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು 7-8 ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಖಾರನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಈ ಚಟ್ನಿಗೆ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಇದು ಒಗ್ಗರಣೆಗೆ. ಕಡಲೆಬೇಳೆ 1 ಸ್ಪೂನು, 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಸಾಸಿವೆ, ಮಾಡಲಿಕ್ಕೆ ಎಣ್ಣೆ, ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಈ ದೊಡ್ಡಪತ್ರೆ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಇದರಲ್ಲಿ ನೀರಿನಂಶ ಇರೋದ್ರಿಂದ ಅದನ್ನು ಚೆನ್ನಾಗಿ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆ ರೀತಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕು. ನೋಡಿ ಎಷ್ಟಿತ್ತು ಸೊಪ್ಪು, ನೋಡಿ ಇಷ್ಟೇ ಇಷ್ಟಾಗಿದೆ. ಇವಾಗೇನು ಮಾಡ್ತೀನಿ, ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದೇ ಬಾಣಲಿಗೆನೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾನೇನು ಒಗ್ಗರಣೆಗೆ ತೊಗೊಂಡಿದ್ದೆ ಜೀರಿಗೆ, ಅದರಲ್ಲಿ ಸ್ವಲ್ಪ ಭಾಗದಷ್ಟು ಜೀರಿಗೆನ ಹಾಕ್ಕೊಂಡು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಹುರಿಗಡಲೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಹುರ್ಕೊಂಡಾದಮೇಲೆ ಇವಾಗ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಂಜೆವರೆಗೂ ಚಟ್ನಿ ಹಾಳಾಗ್ದೇ ಹಾಗೇ ಇರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ನಾನೇನು ಸೊಪ್ಪನ್ನ ತೆಗೆದಿಟ್ಟಿದ್ದೆ ದೊಡ್ಡಪತ್ರೆ ಸೊಪ್ಪನ್ನ, ಆ ಸೊಪ್ಪನ್ನು ಇವಾಗ ಇದಕ್ಕೇ ಸೇರಿಸ್ಕೊಂಡು ಇನ್ನೊಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ತಣ್ಣಗಾದಮೇಲೆ ಉಪ್ಪು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದಮೇಲೆ ಇವಾಗ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡ್ಮೇಲೆ ಒಗ್ಗರಣೆ ರೆಡಿ ಆಯಿತು. ಫ್ರೆಂಡ್ಸ್, ಇದು ಕೆಮ್ಮು ಇರೋರಿಗೆ ಮತ್ತು ಅಲರ್ಜಿ ಆಗಿರುತ್ತೆ ನೋಡಿ ಅಂಥವ್ರಿಗೆ, ಮತ್ತು ಬಾಯಿ ಹುಣ್ಣಾಗಿರುತ್ತೆ ನೋಡಿ ಅಂಥವ್ರಿಗೂ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿ, ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.